ಬೆಳಗಾವಿ ಜಿಲ್ಲೆಯ ಕಾನಾಪುರ ತಾಲೂಕಿನ ಮಲಪ್ರಭಾ ನದಿಯ ದಂಡೆಯಲ್ಲಿ ಬರುವ ಚಿಕ್ಕಟ್ಟಿಹೊಳಿ ಚಿಕ್ಕನೂರ ಗ್ರಾಮದಲ್ಲಿ ಇಂದು ಶ್ರೀ ದುರ್ಗಾದೇವಿ ದೇವಸ್ಥಾನದ ಕಳಸರೋಹಣ ಕುಂಭಮೇಳ ಹಾಗೂ ಉದ್ಘಾಟನಾ ಸಮಾರಂಭವನ್ನ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿ ಕೇದಾರಪೀಠ ಮುತ್ನಾಳ ಮಠ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಹಮ್ಮಿಕೊಳ್ಳಲಾಗಿತ್ತು। ಈ ಸಂದರ್ಭದಲ್ಲಿ ಶ್ರೀ ಶಾಂಡಿಲೇಶ್ವರ ಸ್ವಾಮಿಗಳು ಹಿರೇಮುನವಳ್ಳಿ ಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ದೊಡ್ಡವಾಡ ಹಾಗೂ ಚಮ್ಮಯ್ಯ ಸ್ವಾಮಿಗಳು ಶಿವಬಸಯ್ಯ ಹಿರೇಮಠ ಇವರ ಆಶೀರ್ವಚನದಲ್ಲಿ ರಾಣಿ ಶುಗರ್ಸ್ ಅಧ್ಯಕ್ಷ ಶ್ರೀ ನಾಸಿರ್ ಭಗವಾನ್ ಅವರ ಅಧ್ಯಕ್ಷತೆಯಲ್ಲಿ ಮಾಜಿ ಶಾಸಕರು ಆದ ಶ್ರೀ ಅರವಿಂದ ಪಾಟೀಲ್ ಬಿಜೆಪಿ ಮುಖಂಡರು ಆದ ಬಸನಗೌಡ ಸಿದ್ರಾಮಣಿ ರಾಣಿ ಶುಗರ್ಸ್ ನಿರ್ದೇಶಕರು ಆದ ಶ್ರೀಮತಿ ಮೀನಾಕ್ಷಿ ನೆಲಗಳಿ ಡಿಎಸ್ಎಸ್ ಅಧ್ಯಕ್ಷರು ಆದ ರಮೇಶ್ ರಾಯಪ್ಪಗುಳ ಸಂಜು ಉಬ್ಲೇಪರ್ನವರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಆದ ಶ್ರೀಮತಿ ರಾಜೇಶ್ವರಿ ಹುಚ್ಚನವರು ಪಿಕೆಪಿಎಸ್ ಅಧ್ಯಕ್ಷರು ಆದ ಕೋಮಲ ಜಿನಗುಂಡ ಹಾಗೂ ಸಂಘಟಕರು ಆದ ಮನೋಹರ ಬಾ ಉಟ್ಟಿಹೋಳಿ ಶ್ರೀ ಸಂಜೀವ್ ಶೇ ತಳವಾರ ಶಿಕ್ಷಕರು ಆದ ಮನೋಹರ ಹತ್ತಿಹೋಳಿ ಸೇರಿದಂತೆ ಎಲ್ಲಾ ಅತಿಥಿಗಳ ನೇತೃತ್ವದಲ್ಲಿ ಗ್ರಾಮದ ಎಲ್ಲಾ ಗುರು ಹಿರಿಯರು ಯುವಕರು ಹಾಗೂ ಶಿಕ್ಷಕ ವೃಂದದ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ಉದ್ಘಾಟನೆಗೊಂಡಿತು। ಈ ಸಂದರ್ಭದಲ್ಲಿ ಹಲವಾರು ಅತಿಥಿಗಳು ಮಾತನಾಡಿದರು। ದೊಡ್ಡವಾಡ ಶ್ರೀಗಳು ಶಾಂಡಿಲೇಶ್ವರ ಶ್ರೀಗಳು ಆಶೀರ್ವಚನ ನೀಡಿದರು। ಈ ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದ ಕೇದಾರಪೀಠದ ಮುತ್ತಾಳ ಶಾಖೆಯ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಮಾತನಾಡಿ ಚಿಕ್ಕಟ್ಟಿಹೊಳಿ ಚಿಕ್ಕನೂರ ಧಾರ್ಮಿಕ ಕಾರ್ಯಕ್ರಮಗಳ ಶಕ್ತಿ ಕೇಂದ್ರವಾಗಿತ್ತು। ಈ ಗ್ರಾಮವು ಜಿಲ್ಲೆಯಲ್ಲೇ ಮಾದರಿಯಾಗಿದೆ ಎಂದು ಹೇಳಿದರು। ಚನ್ನಮ್ಮ ಕೊಪ್ಪದ ನಿರೂಪಿಸಿದ್ರು। ಒಟ್ಟಾರೆ ಈ ಕಾರ್ಯಕ್ರಮವು ಅರ್ಥಪೂರ್ಣವಾಗಿ ನಡೆಯಿತು। ನಾವು ದೇವಸ್ಥಾನದ ಕಳಸಾರೋಹಣ ಕುಂಭಮೇಳ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀವಿ। ಇವತ್ತಿನ ದಿವಸ ಈ ಕುಂಭಮೇಳ ಅಂತಂದ್ರೆ ಈ ನಮ್ಮ ಗ್ರಾಮದಿಂದ ಪರವರಿಗೆ ಕೊಟ್ಟಂತಹ ಹೆಣ್ಮಕ್ಕಳನ್ನು ಕರೆಸಿ ಇದೇ ಗ್ರಾಮದ ಎಲ್ಲ ಹೆಣ್ಮಕ್ಕಳನ್ನ ಉಡಿ ತುಂಬೋ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ। ಆ ಉಡಿ ತುಂಬೋ ಕಾರ್ಯಕ್ರಮದ ಜೊತೆಗೆ ಕುಂಭಮೇಳದ ಜೊತೆಗೆ ಇಡೀ ನಮ್ಮ ಗ್ರಾಮದ ಸುತ್ತ ಒಂದು ವಿಜೃಂಭಣೆಯಿಂದ ಕುಂಭಮೇಳವನ್ನು ಮಾಡಿ ಈ ದೇವಸ್ಥಾನಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಕಳಸಾರೋಹಣವನ್ನು ನಿರ್ಮಾಣ ಮಾಡಿ ಆ ಕಳಸಾರೋಹಣವನ್ನು ಇದು ಈ ಒಂದು ಕಳಸಾರೋಹಣವನ್ನು ಈ ಒಂದು ದೇವಸ್ಥಾನಕ್ಕೆ ಇಡಲಾಗಿದೆ। ಅದೇ ರೀತಿಯಾಗಿ ಈ ದುರ್ಗಾದೇವಿ ದೇವಸ್ಥಾನದಲ್ಲಿ ನಮ್ಮ ಗ್ರಾಮದ ಚಿಕ್ಕಹಟ್ಟಿ ಹಾಗೂ ಜಿಕ್ಕನೂರು ಗ್ರಾಮದ ಸಮಸ್ತ ಎಲ್ಲ ಗುರು ಹಿರಿಯರು ನಾಗರಿಕರು ಇಲ್ಲಿ ಒಂದು ಸೇರ್ಪಡೆಗೊಂಡು ಈ ಒಂದು ದೇವಸ್ಥಾನದ ಮೂಲಕ ಸಾಮಾಜಿಕ ಹಾಗೂ ಇಲ್ಲಿ ಇರ್ತಕ್ಕಂಥ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎಲ್ಲ ನಾಗರಿಕರು ಒಂದು ಉತ್ತಮವಾದಂಥ ಒಂದು ಕಾರ್ಯಕ್ರಮಗಳನ್ನ ಈ ಒಂದು ನಮ್ಮ ಸಲಹಾ ಸಮಿತಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀವಿ। ಅದೇ ರೀತಿಯಾಗಿ ಇಲ್ಲಿ ಮಕ್ಕಳಿಗೂ ಹಾಗೂ ಯುವಕರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈ ಒಂದು ನಮ್ಮ